ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಮೇಘನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನೇಲೇ ಯಾವ ಥರ ಸೆಟ್ ದೋಸೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಬ್ರೇಕ್ಫಾಸ್ಟ್ಗೆ, ಒಳ್ಳೆ ರೆಸಿಪಿ. ಬನ್ನಿ, ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನೋಡಿ, ನಾನು ಒಂದು ರಾ ರೈಸ್ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ದೋಸೆ ಅಕ್ಕಿ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ ನಾನು 2 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ. ಇದರಲ್ಲೇ ನಾವು 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ನಂತರ 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ನಾನು ಕುಸ್ಲಕ್ಕಿ ತೊಗೊಂಡಿದ್ದೀನಿ. ನಂತರ 1/4 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದರಲ್ಲೇ ನಾವು 1/4 ಕಪ್ ಅವಲಕ್ಕಿ ತೊಗೊಂಡ್ರೆ 1/2 ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು, ಹೋಮ್ ಮೇಡ್ ಮೊಸರು. ಈಗ ನೀವು ಯಾವ ಕಪ್ಪಲ್ಲಿ ತೊಗೊಂತಾರೋ ಅದೇ ಮೆಜರ್ಮೆಂಟ್, ಅದೇ ಗ್ಲಾಸಲ್ಲಿ ಮೆಜರ್ಮೆಂಟ್ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸೆಟ್ ದೋಸೆ ಬರುತ್ತೆ. ಈಗ ನಾವೆಲ್ಲ ಹೋಟ್ಲಲ್ಲಿ ತಿಂತೀವಿ ಸೇಮ್ ಅದೇ ಥರನೇ ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 1 ಕಪ್ಪು ಉದ್ದಿನಬೇಳೆ, ನಂತರ ಇಲ್ಲಿ 1/2 ಕಪ್ 1/2 ಗ್ಲಾಸಷ್ಟು ಕುಸ್ಲಕ್ಕಿ ತೊಗೊಂಡಿದ್ದೀನಿ, 1/4 ಗ್ಲಾಸಷ್ಟು ಅವಲಕ್ಕಿ. ಇದಕ್ಕೆ ಸೆಟ್ ದೋಸೆಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಅವಲಕ್ಕಿನೇ. ಈ ಅವಲಕ್ಕಿ ಹಾಕೋದ್ರಿಂದ ನಮಗೆ ದೋಸೆ ಸ್ಪಾಂಜಿಯಾಗಿ ಬರುತ್ತೆ. ನಂತರ ಗಟ್ಟಿ ಮೊಸರು, ಹೋಮ್ ಮೇಡ್ ಮೊಸರು ತೊಗೊಳ್ಳಿ. ಈ ಔಟ್ ಸೈಡ್ ತೊಗೊಂಡ್ರೆ ಸ್ವಲ್ಪ ಹುಳಿ ಬರುತ್ತೆ, ನಂತರ ನಾವು ರುಬ್ಬಿಟ್ರೂ ಕೂಡ ಹಸಿಟ್ಟನ್ನ ಹುಳಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಹೋಮ್ ಮೇಡೇ ತೊಗೊಳ್ಳಿ. 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನಾವು ಇಂಗ್ರೀಡಿಯೆಂಟ್ಸ್ನ ತೊಳೆದಿಟ್ಕೊಳ್ಳೋಣ. ಬೇಕಾದ್ರೆ ನಿಮಗೆ ಕ್ವಾಂಟಿಟಿ ಇನ್ನೊಂದು ಸತಿ ಹೇಳ್ತೀನಿ. ನೋಡಿ, 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸ್ ಅಕ್ಕಿಗೆ ಉದ್ದಿನಬೇಳೆ 1 ಗ್ಲಾಸು, 1/2 ಗ್ಲಾಸಷ್ಟು ಕುಸ್ಲಕ್ಕಿ ತೊಗೊಂಡಿದ್ದೀನಿ, 1/4 ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, 1/4 ಗ್ಲಾಸ್ ಅವಲಕ್ಕಿಗೆ 1/2 ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ, 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಈಗ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ, ನಂತರ ಕುಸ್ಲಕ್ಕಿ, ಮೆಂತ್ಯ ಕಾಳು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು 3-4 ಸತಿ ಚೆನ್ನಾಗಿ ತೊಳ್ಕೋಬೇಕು. ನೋಡಿ, ಇವಾಗ ಅಕ್ಕಿ ನಾನು 3-4 ಸತಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಮುಳುಗೋಷ್ಟು ನಾವು ನೀರು ಹಾಕೋಬೇಕು. ನೋಡಿ, ಇವಾಗ ಇದು ನೀರು ಹಾಕ್ಕೊಂಡು ನಾವು ಮಿನಿಮಮ್ ಏನಿಲ್ಲ ಅಂತಂದ್ರೆ 1-5 ಅವರು ನೆನೆಸ್ಕೋಬೇಕು, ಚೆನ್ನಾಗಿ ನೆನಿಬೇಕು. ನಂತರ ನಾವು 1/2 ಗಂಟೆ ಮುಂಚೆ ನಾವು ಮಿಕ್ಸಿಗೆ ಹಾಕ್ತೀವಿ ಅನ್ನೋ ಮುಂಚೆ ನಾವು ಈ ಕರ್ಡಲ್ಲಿ ಮೊಸರಲ್ಲಿ ನಾವು ಅವಲಕ್ಕಿನ 2 ಸತಿ ತೊಳೆದು ಇದರಲ್ಲಿ ನೆನೆಸ್ಕೋಬೇಕಾಗುತ್ತೆ. ಅದು ಯಾವ ಥರ ನೆನೆಸ್ಕೊಳ್ಳೋದು ಅಂತಂದ್ಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ. ಫಸ್ಟ್ ಇವಾಗ ಇದನ್ನು 1-5 ಅವರ್ ನೆನೆಯಕ್ಕೆ ಬಿಟ್ಬಿಡೋಣ. ಫ್ರೆಂಡ್ಸ್, ಇವಾಗ 5 ಅವರ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ನೋಡೋಣ. ನೋಡಿ, 5 ಅವರು ನೆನೆಸಿಟ್ಟಿದ್ದೀನಿ. ಈ ಅಕ್ಕಿನ ನಾವು ಈ ಥರ ಮಾಡಿದ್ರೆ ನೋಡಿ ನೀಟಾಗಿ ಮುರಿಬೇಕು. ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ ಅಂತಂದ್ಬಿಟ್ಟು ನೋಡಿ, ಇವಾಗ ಇಲ್ಲಿ ಈ ಕಡೆ ನಾನು 1/2 ಅವರ್ ಮುಂಚೆನೆ ನಾನು ಅವಲಕ್ಕಿನ ನೆನೆಯಕ್ಕೆ ಇಟ್ಕೊಟ್ಟಿದ್ದೀನಿ. ಅವಾಗಲೇ ಹೇಳಿದಾಗ ಅವಲಕ್ಕಿನ ನೀಟಾಗಿ 2-3 ಸತಿ ತೊಳ್ಕೊಂಡು ಮೊಸರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಅವಲಕ್ಕಿ ಈ ಥರ ಮೆತ್ತಗಿರಬೇಕು, ಈ ಥರ ಸಾಫ್ಟಾಗಿ ಹೋಗಬೇಕು ಮೊಸರಲ್ಲಿ ನೆಂದು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನೆನೆಸಿರೋ ನೀರನ್ನ ಇದನ್ನು ಚೆಲ್ಬಿಟ್ಟು ಆನಂತರ ಅಕ್ಕಿ ಹಾಕ್ಕೊಳ್ಳೋಣ ನಾವು. ನೋಡಿ, ಮಿಕ್ಸಿ ಜಾರ್ಗೆ ನಾನು ಅಕ್ಕಿ ಹಾಕ್ತಾ ಇದ್ದೀನಿ, ಎಲ್ಲ 1 ಸತಿ ನೆನೆಸ್ಕೊಂಡಿದ್ದೀನಿ. ಅವಲಕ್ಕಿ ಮಾತ್ರ ನಾನು ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು, ಸಾಕಷ್ಟೇ. ನೋಡಿ, ಇವಾಗ ಕ್ಯಾಪ್ ಹಾಕ್ಕೊಂಡಿದ್ದೀನಿ, ಇದು ಆದಷ್ಟು ಸ್ವಲ್ಪ ನೈಸಾಗಿ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡ್ರೆ ನಮಗೆ ದೋಸೆ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಹಿಟ್ಟನ್ನ ನಾನು 1 ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ತಿಕ್ಕಾಗಿರಬೇಕು, ತುಂಬ ತೆಳುವಾಗಿರಬಾರ್ದು. ತುಂಬ ತೆಳುವಾಗಿದ್ರೆ ದೋಸೆನ ಸರಿಯಾಗಿ ಬರೋದಿಲ್ಲ, ನಮ್ಗೆ ಹೇಳೋದಿಲ್ಲ ದೋಸೆ ಹೆಂಚ ಮೇಲೆ. ನೋಡಿ ಫ್ರೆಂಡ್ಸ್, ಇವಾಗ ಉಳಿದಿರೋ ಅಕ್ಕಿ ಕೂಡ ನಾನು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೇನೆ ನೆನೆಸಿಕ್ಕಿರೋ ಅವಲಕ್ಕಿನ ಹಾಕ್ತಾ ಇದ್ದೀನಿ, ಮೊಸರಲ್ಲಿ ನೆನೆಸಿರೋ ಅವಲಕ್ಕಿನ. ಸ್ವಲ್ಪ ಹಾಕು ಇಷ್ಟು ನೀರು. ಇವಾಗ ಸೇಮ್ ನಾವು ಅವಾಗ ಯಾವ ಥರ ನೈಸಾಗಿ ರುಬ್ಕೊಂಡಿದ್ದೀವಿ ಹಸಿಟ್ಟನ್ನ, ಇವಾಗ ಇದನ್ನು ಅದೇ ಥರ ರುಬ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ 2ನೇ ಸತಿ ಕೂಡ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇದು ಸಹ ಕೂಡ ಬೌಲಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಇವಾಗ ಎರಡೂ ನೀಟಾಗಿ ಸ್ವಲ್ಪ ಕೈಯಲ್ಲಿ ನೀವು ಮಿಕ್ಸ್ ಮಾಡೋದ್ರಿಂದ ನಿಮಗೆ ಬೇಗನೆ ದೋಸೆ ಹಸಿಟ್ಟು ಉಪ್ಪು ಬರುತ್ತೆ, ಉಕ್ಕು ಬರುತ್ತೆ. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋ ಹಸಿಟ್ಟನ್ನ ಈ ಥರ ಪ್ಲೇಟ್ ಹಾಕಿ ಮುಚ್ಕೊಂಡು ನಾವು ಬೆಳಗ್ಗೆ ಎದ್ದು ತೋರಿಸ್ತೀನಿ ಇದು ಯಾವ ಥರ ಉಬ್ಬಿ ಹಸಿಟ್ಟು ಉಬ್ಬಿದೆ ಅಂತಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಇವಾಗ ಓವರ್ ನೈಟ್ ಬಿಟ್ಟಿದ್ದೀನಿ ನೋಡಿ, ಹಸಿಟ್ಟು ಈ ಥರ ಉಬ್ಬಬೇಕು. ಅವಾಗ ಹಸಿಟ್ಟು ನಮಗೆ ಎಷ್ಟು ಚೆನ್ನಾಗಿ ಉಬ್ಬುತ್ತೋ ಅಷ್ಟು ಚೆನ್ನಾಗಿ ದೋಸೆ ಕೂಡ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಹಾಕ್ಕೊಂಡು ಚೆನ್ನಾಗಿ ಕಲಸ್ಬೇಕು. ನಾನು ಯಾವುದೇ ಆಗಲಿ ಶೋಡಾ ಪುಡಿ ಆಗಲಿ ಏನೇ ಆಗಲಿ ನಾನು ಹಾಕ್ತಾ ಇಲ್ಲ, ಬರೀ ಒಂದು ಉಪ್ಪೊಂದು ಹಾಕ್ತಾ ಇದ್ದೀನಿ ಅಷ್ಟೇ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ನೀಟಾಗಿ ಹಸಿಟ್ಟು ಕಲಸ್ಕೊಂಡಿದ್ದೀನಿ. ಈ ಹಸಿಟ್ ದೋಸೆ ನಮಗೆ ಈ ಥರ ಇರಬೇಕು, ಈ ಹದಕ್ಕೆ ಇರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುಗು ಇರಬಾರ್ದು ನೋಡಿ, ಈ ಹದಕ್ಕೆ ಇರಬೇಕು. ಈಗ ನಾನು ಸೆಟ್ ದೋಸೆಗೆ ನೋಡಿ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ದೊಡ್ಡದು ತುರಿದು ಇಟ್ಕೊಂಡಿದ್ದೀನಿ. ನಿಮಗೆ ಪ್ಲೈನ್ ಬೇಕು ಅಂತಂದ್ರೆ ಪ್ಲೈನ್ ಮಾಡ್ಕೊಬೋದು, ಇಲ್ಲ ನಾವು ಈರುಳ್ಳಿ ಕ್ಯಾರೆಟ್ ಇದೆಲ್ಲ ಹಾಕ್ಕೊತೀವಿ ಅಂತಂದರೆ ಈ ಥರನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ನಾವು ಹೋಟ್ಲಲ್ಲೆಲ್ಲ ನಮ್ಗೆ ಇದೇ ಥರ ಕೊಡೋದು. ಒಂದೆರಡು ಹಸಿಮೆಣಸಿಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಕಟ್ ಮಾಡ್ಕೊಂಡಿದ್ದೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನೆಲ್ಲ. ನಂತರ ಒಂದು ಈರುಳ್ಳಿ ನೋಡಿ, ಇವಾಗ ಸ್ಟೌವ್ ಹಚ್ಕೊಂಡು ದೋಸೆ ದೋಸೆ ಹೆಂಚಿ ಇಟ್ಟಿದ್ದೀನಿ ನೋಡಿ, ದೋಸೆ ಹೆಂಚಿ ಕಾದಿದೆ. ಇವಾಗ ಸ್ವಲ್ಪ ಈ ಥರ ನೀರು ಹಾಕೋಬೇಕು, ನೀರು ಹಾಕೊಳ್ಳೋದ್ರಿಂದ ನಮಗೆ ದೋಸೆ ಬ್ರೌನಿಷ್ ಕಲರ್ ಬರುತ್ತೆ. ಈಗ ದೋಸೆ ಹಾಕ್ಕೊಳ್ಳೋಣ ನೋಡಿ, ಒಂದು ಸೌಟು ದೋಸೆ ಈ ಥರ ತೊಗೊಂಡು ನೀವು ಜಾಸ್ತಿ ನಾವು ಪ್ರೆಸ್ ಮಾಡೋಕೆ ಹೋಗ್ಬಾರ್ದು. ಸೆಟ್ ದೋಸೆ ಅಂದರೆ ನೋಡಿ ಇಷ್ಟೇ ಸಾಕು. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಈ ದೋಸೆ ಇವಾಗ ಸ್ವಲ್ಪ ನಮಗೆ ಬಿಸಿ ಆಗಬೇಕು, ಆನಂತರ ನಾವು ಈರುಳ್ಳಿ ಕ್ಯಾರೆಟು ಏನು ತುರಿದು ಇಟ್ಕೊಂಡಿದ್ದೀವಿ ಅದ್ರ ಮೇಲೆ ಹಾಕೋಣ ನೋಡಿ. ಇವಾಗ ದೋಸೆ ಈ ಥರ ಕಾಲು ಭಾಗ ಬೆಂದ ನಂತರ ನಾವು ಸ್ವಲ್ಪ ಈರುಳ್ಳಿನ ಈ ಥರ ಮೇಲೆ ಹಾಕೋಬೇಕು, ಕ್ಯಾರೆಟ್ ತುರಿ ಇದ್ರ ಮೇಲೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಒಂದು ಎರಡು ಎಲೆ ಪುದೀನ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಪ್ರೆಸ್ ಮಾಡೋದ್ರಿಂದ ನಮಗೆ ಏನಾದರೂ ತಿರುಗಿಸಿ ಹಾಕ್ಬೇಕು ದೋಸೆ ಅಂತಂದರೆ ನಮಗೆ ಏನೂ ಬೀಳಲ್ಲ ನೋಡಿ. ಈ ಥರ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಕ್ಯಾಪ್ ಹಾಕ್ಬಿಟ್ಟು ಮುಚ್ಚಿಕೋಬೇಕು ನೋಡಿ. ಈ ಥರ ಕ್ಯಾಪ್ ಹಾಕ್ಬಿಡಿ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇವಾಗ ಕ್ಯಾಪ್ ತೆಗೆದು ನೋಡೋಣ ನೋಡಿ, ಇವಾಗ ಇದಾಗಿದೆ. ನೀವು ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಈ ದೋಸೆನ ಮಾಡ್ಕೊಬೇಕು, ಇಲ್ಲಾಂತಂದರೆ ಮೇಲೆಲ್ಲ ಬೇಯ್ಕೊಳ್ಳುತ್ತೆ, ಒಳಗಡೆ ಹಸಿ ಹಸಿ ಆಗಿರುತ್ತೆ ನೋಡಿ. ಇವಾಗ ನಿಮ್ಗೆ ಬೇಕು ಅಂತಂದರೆ ಈ ಥರ ಇದು ಮಾಡ್ಕೊಡಿ, ಈ ಕಲರ್ ಬರಬೇಕು ನಮಗೆ ನೋಡಿ. ಇವಾಗ ಇದಾಗಿದೆ, ಮೆತ್ತಿಗೆ ಈ ಥರ ತೆಗೆದು ನೋಡಿ. ನಮಗೆ ಆ ಥರ ಪ್ರೆಸ್ ಮಾಡೋದ್ರಿಂದ ನಮಗೆ ಎಲ್ಲೂ ತವ ಮೇಲಾಗಲಿ ಎಲ್ಲೂ ಆಗಲಿ ನಮಗೆ ಈರುಳ್ಳಿ ಹೊರಗಡೆ ಬಂದಿಲ್ಲ. ಇವಾಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ. ಇವಾಗ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ ನಾನು. ಜಸ್ಟ್ ಈ ಥರ ಇದು ಮಾಡಿ ನೀವು ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು ಅಷ್ಟೇ, ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೆ ಏನಾದರೂ ಈರುಳ್ಳಿ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಇವಾಗ. ಇದ್ರ ಮೇಲೆ ಎಣ್ಣೆ ಹಾಕಬೇಕು, ಎಣ್ಣೆ ಹಾಕ್ಕೊಂಡು ಸೇಮ್ ಅದೇ ಥರ ಆವಾಗಲೂ ನಾವು ಯಾವ ಥರ ಕ್ಯಾಪ್ ಹಾಕ್ಕೊಂಡು ಅದೇ ಥರ ಕ್ಯಾಪ್ ಹಾಕಿ ಒಂದು ನಿಮಿಷ ಬಿಡಬೇಕು ನೋಡಿ. ಇವಾಗ ಮೆತ್ತಿಗೆ ಈ ಥರ ಇದು ಮಾಡಿ ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಇದ್ರ ಜೊತೆಗೆ ನಿಮಗೆ ಆಲೂಗಡ್ಡೆ ಸಾಗು ಇಲ್ಲ ವೆಜಿಟೇಬಲ್ ಸಾಗು, ಕಡಲೆಕಾಯಿ ಬೀಜ ಚಟ್ನಿ, ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು. ನಾನು ಇವಾಗ ಇದಕ್ಕೆ ಹುರುಗಡಲೆ ಕಾಯಿ ಹಾಕಿ ಚಟ್ನಿ ಮಾಡಿದ್ದೀನಿ ನೋಡಿ. ಇವಾಗ ಇದಾಗಿದೆ, ಇವಾಗ ಎರಡು ಆಗಿದೆ. ಇನ್ನೊಂದು ಪ್ಲೈನ್ ದೋಸೆ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಇದು ಬರೀ ಪ್ಲೈನ್ ಹಾಕಿದ್ದೀನಿ ನಾನು ನೋಡಿ. ಪ್ಲೈನ್ ದೋಸೆ ಆದರೆ ನಿಮ್ಗೆ ಈ ಥರ ಬರುತ್ತೆ. ಇವಾಗ ಇದು ಆಗಿದೆ ನೋಡಿ, ಇವಾಗ ಸೆಟ್ ದೋಸೆ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಸೆಟ್ ದೋಸೆ ರೆಡಿ ಆಗಿದೆ. ನಾನು ಇಲ್ಲಿ ಹುರುಗಡಲೆ ಕಾಯಿ ಚಟ್ನಿ ಮಾಡಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೋಬೋದು. ಒಳ್ಳೆ ಕಾಂಬಿನೇಷನ್ನು ಈ ಆಲೂಗಡ್ಡೆ ಸಾಗು ಇದಕ್ಕೆ. ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್. ಇವಾಗ ಹಸಿ ನೋಡಿ, ಈ ದೋಸೆ ಈ ಥರ ಸ್ಪಾಂಜಿಯಾಗಿ ಬರಬೇಕು ನಮಗೆ
ಕಾಣಿಸ್ತಾ ಇದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.